ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಮುಂಜಾನೆ ವೇಳೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಸಂದರ್ಶಿಸುವುದಕ್ಕೆ ಬಹಳ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವ ಜನರೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ನಿಮ್ಮೆಲ್ಲರೊಟ್ಟಿಗೆ ಮಾತನಾಡ್ತಿರುವಂತ ವಾಕ್ಯವನ್ನ ನಾವು ಗಮನಿಸುವುದಾದ್ರೆ ಕೀರ್ತನೆ 121:5 ವಚನದಲ್ಲಿ, ನಿನ್ನನ್ನು ಕಾಯುವವನು ಯಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯಹೋವನೇ. ಪ್ರಿಯ ದೈವ ಜನರೇ, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಿಮ್ಮನ್ನು ಕಾಯುವವನು ಆತನು ಯಹೋವನು ಆಗಿದ್ದಾರೆ. ನಿಮ್ಮ ವೈಯಕ್ತಿಕ ಜೀವಿತದ ಕುರಿತು ಏನಾದರೂ ಕೂಡ ಭಯಪಡ್ತಾ ಇದ್ದೀರಾ, ಈ ಲೋಕದಲ್ಲಿ ನನಗೆ ಯಾವಾಗ ಯಾವ ಕೇಡು ಸಂಭವಿಸಬಹುದು, ನನಗೆ ಯಾವಾಗ ಏನಾಗಬಹುದು, ಏನಾದರೂ ಪರಿಸ್ಥಿತಿಗಳನ್ನು ನೋಡುತ್ತಾ ನೀವು ಭಯಪಡ್ತಾ ಇದ್ದೀರಾ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಚಿಂತೆಗಳಿಂದ ಕಷ್ಟಗಳಿಂದ ತುಂಬಲ್ಪಟ್ಟು ನಿಮಗೆ ನೀವೇ ನೀವು ಕುಗ್ಗಿ ಹೋಗ್ತಾ ಇದ್ದೀರಾ, ಆದರೆ ಕರ್ತನ ಹೇಳ್ತಾ ಇದ್ದಾರೆ, ನಿಮ್ಮನ್ನು ಕಾಯುವವನು ಆತನು ಯಹೋವನಾಗಿದ್ದಾರೆ. ಆ ವಾಕ್ಯ ನಿಮ್ಮೊಟ್ಟಿಗೆ ಬಲಪಡಿಸ್ತಾ ಇದೆ. ಏನಂದರೆ, ನಿಮ್ಮ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯಹೋವನು. ಆ ನೆರಳಿನ ವಿಷಯವಾಗಿ ನಾವು ಮಾತನಾಡುವಾಗ ಮನುಷ್ಯನಿಗೆ ತನ್ನ ನೆರಳು ಯಾವಾಗಲೂ ಜೊತೆಯಲ್ಲಿ ಬರುವಂಥದ್ದಾಗಿರುತ್ತೆ. ಎಲ್ಲ ಸಮಯದಲ್ಲೂ ಎಲ್ಲ ಪರಿಸ್ಥಿತಿಯಲ್ಲೂ ಆ ನೆರಳು ಅನ್ನುವುದು ನಮ್ಮ ಸಂಗಡ ಇರುವಂಥದ್ದಾಗಿರುತ್ತೆ. ಹೀಗಿರುವಾಗ ಪ್ರಿಯ ದೈವಜ್ಞರೇ, ನಮಗೆ ಕಷ್ಟ ಅಂತ ಬಂದಾಗ ನಮ್ಮ ಬಂಧು ಮಿತ್ರರು ಒಂದು ವೇಳೆ ನಮ್ಮ ಸಂಗಡ ಇರದೇ ಇರ್ಬೋದು, ಆ ನೆರಳಿನ ಹಾಗೆ ನಮ್ಮ ಬಲಗಡೆಯಲ್ಲಿಯೇ ದೇವರು ಯಾವಾಗಲೂ ಇರುವಂಥವರಾಗಿರ್ತಾರೆ. ಜೀವಿತದಲ್ಲಿ ನೀವು ಯಾವುದೇ ವಿಷಯವಾದ ದುಃಖಕ್ಕಾಗಲಿ ಚಿಂತೆಗಾಗಲಿ ಒಳಗಾಗಬೇಡ್ರಿ. ಯಾಕೆಂದರೆ ನಿಮ್ಮನ್ನು ಕಾಯುವಂಥ ಒಬ್ಬ ಸೇನಾಧೀಶನಾದ ದೇವರಿದ್ದಾರೆ. ಆತನ ಹೇಳ್ತಾ ಇದ್ದಾರೆ, ನಿನ್ನ ಬಲಗಡೆಯಲ್ಲಿ ನಾನಿದ್ದೇನೆ ಅಂತ. ಪ್ರಿಯ ದೈವಜನರೇ, ಆತನು ನಮ್ಮ ಬಲಗಡೆಯಲ್ಲಿ ಇದ್ದಾರೆ. ಆ ಅನುಭವದೊಟ್ಟಿಗೆ, ಆ ಭರವಸೆಯೊಟ್ಟಿಗೆ ನೀವು ಮುಂದೆ ಸಾಗುವಂಥವರಾಗ್ರಿ. ದೇವರು ನಿಮ್ಮ ಸಂಗಡ ಇರುವಾಗ ಯಾವುದೇ ವಿಧವಾದ ಕೇಡು ಉಪದ್ರವಗಳು ನಿಮಗೆ ಅದು ತಟ್ಟುವುದಿಲ್ಲ. ವಿಶೇಷವಾಗಿ ಸುರಕ್ಷತೆಯನ್ನು ದೇವರು ನಿಮಗೆ ಕೊಡುವಂಥವರಾಗಿದ್ದಾರೆ. ಹೀಗಿರುವಾಗ ಪ್ರಿಯ ದೈವ ಜನರೇ, ಮುಂಜಾನೆ ವೇಳೆಯಲ್ಲಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಕರ್ತನೇ ಅಪ್ಪ, ಹೌದು, ನನ್ನ ಬಲಗಡೆಯಲ್ಲಿ ನೀವಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮನ್ನು ಕಾಯುವ ದೇವರ ಯಹೋವನೇ, ನಿಮಗೆ ವಂದನೆ ಅಂತ ನಾವು ಪ್ರಾರ್ಥಿಸೋಣವೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಒಳ್ಳೆ ಕರ್ತನೇ ಯೇಸಯ್ಯ, ಅಪ್ಪ, ನನ್ನ ವಾಕ್ಯದಲ್ಲಿ ನಾವು ಕಲಿತ ಹಾಗೆ, ಹೌದು ಅಪ್ಪ, ನೀವು ನಮ್ಮನ್ನು ಕಾಯುವ ದೇವರು. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು ಅಪ್ಪ. ಅವರ ಜೀವಿತದಲ್ಲಿರುವಂಥ ಭಯ ಅಪ್ಪ, ದುಃಖ ಎಲ್ಲವನ್ನು ನೀನು ನೀಗಿಸುತ್ತಾ ನೀನು ಅವರನ್ನು ಯಾವಾಗಲೂ ಕಾಯುತ್ತಿರುವುದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಅವರ ಜೀವಿತದಲ್ಲಿ ಕರ್ತನೆಪ್ಪ, ನೀನು ಅವರ ಬಲಗಡೆಯಲ್ಲಿ ನೆರಳಿನ ಹಾಗೆ ನಿಂತಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಯಾವುದೇ ವಿಧವಾದ ಬಾಧೆಗಳು ಅವ್ರನ್ನ ಮುಟ್ಟದ ಹಾಗೆ ನೀನು ರಕ್ಷಿಸು ಕರ್ತನೆ. ಎಲ್ಲ ಕಷ್ಟ ಚಿಂತೆಗಳಿಂದ ಅವ್ರನ್ನ ಬಿಡುಗಡೆ ಮಾಡಿ ನಿನ್ನ ಸಂಗಡ ಅವರು ಇದ್ದುಕೊಂಡು ಒಂದು ಸಮಾಧಾನ ಮತ್ತು ಸಮೃದ್ಧಿಯ ಜೀವಿತವನ್ನು ನಡೆಸುವುದಕ್ಕೆ ಸಹಾಯ ಮಾಡು. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವ ಉಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು.